இதை 30 டன் எட்டி கெப்பாசிட்டினா 50 டன் ஹெச்சிசலாயிட்டும். ಅಲ್ಲದೆ ಮೈಕ್ ಸಿಸ್ಟಮ್ ಶೌಚಾಲಯ ನಿರ್ಮಾಣ ವಿದ್ಯುತ್ ಕಾಮಗಾರಿ ಮಾಡಲಾಯಿತು. ಆದರೆ ಈ ಕಾರ್ಯ ಪೂರ್ಣಗೊಳ್ಳುವ ಮೊದಲೇ ಮತ್ತೆ 147 ಸದಸ್ಯರ ಸಂಖ್ಯೆಯನ್ನು 178 ಇರಿಸಲಾಯಿತು. ಆಗಲೂ ಮತ್ತೆ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಮಾಡಲಾಯಿತು. ಈ ಕಾಮಗಾರಿಗಳಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಹಿಂದೆ ಬಿಡುಗಡೆ ಮಾಡಿದ್ದ ಹಣದಿಂದ ಪೂರ್ಣಗೊಳಿಸಿರುವ ಕಾಮಗಾರಿಗೆ ಮತ್ತೆ ಹಣ ಬಿಡುಗಡೆ ಮಾಡಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಲಾಗಿದೆ ಅನ್ನೋದು ಸತ್ಯದ ಆರೋಪ. ಒಂದೇ ಮತ್ತು 4 ಕೋಟಿ ರೂಪಾಯಿ ಮಾಡಿ ಮತ್ತೆ ಅದೇ ಕೆಲಸಗಳು ಮಾಡಿರ್ತಕ್ಕಂಥದ್ದಕ್ಕೆ ಮತ್ತೆ ಇನ್ನೊಂದಾಗಿದೆ. ಅಂದ್ರೆ ಇದು ಡುಪ್ಲಿಕೇಟಿಂಗ್ ಆಫ್ ವರ್ಕ್ ಅಂತ ಕಾಣುತ್ತೆ ಒಂದು. ಎರಡನೇದು, ಇದು ಸಂಪೂರ್ಣವಾಗಿ ಪಾರದರ್ಶಕ ಆಗಬೇಕು, ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಚೆನ್ನಾಗಿ ತಿಳಿಬೇಕು ಅಂದ್ರೆ ಇದ್ರ ಬಗ್ಗೆ ಒಂದು ಉನ್ನತವಾದಂತ ಒಂದು ತನಿಖೆ ಆಗ್ತದೆ. ಇಷ್ಟು ಸಾಲದೆಂಬಂತೆ ಪಾಲಿಕೆ ಕೌನ್ಸಿಲರ್ಗೆ ಆಡಿಯೋ ಸಿಸ್ಟಮ್ಗಾಗಿನೇ ಸುಮಾರು 1.36 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಹೀಗಾಗಿ ಈ ಪ್ರಕರಣವನ್ನ ಲೋಕಾಯುಕ್ತ ತನಿಖೆಗೆ ವಹಿಸಬೇಕು ಅಂತ ಪಾಲಿಕೆಯ ಮಾಜಿ ಸದಸ್ಯರು ಆಗ್ರಹಿಸಿದ್ದಾರೆ. ಕೌನ್ಸಿಲ್ ಖರ್ಚು ಬಂದು ಸುಮಾರು 5 ಕೋಟಿ ಮೇಲೆ ಆಗುತ್ತೆ ಎಲ್ಲಾ ಸೇರಿದ್ರೆ. ಇಲ್ಲಿ 5 ಕೋಟಿ ಅಂದ್ರೆ ಇಲ್ಲಿ ಏನಾಗಿದೆ, ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ಗಳು ಇಬ್ಬರು ಸೇರಿ ಕೋಟ್ಯಾಂತರ ರೂಪಾಯಿಗಳು ಇಲ್ಲಿ ದುಷ್ಪ್ರಯೋಗ ಮಾಡಿದ್ದಾರೆ. ಒಟ್ಟಲ್ಲಿ ಹಳೆಕಲ್ಲು ಹೊಸ ಬಿಲ್ ಸಂಸ್ಥೆಯೊಂದಿಗೆ ಕುಖ್ಯಾತಿ ಪಡೆದಿರುವ ಬಿಬಿಎಂಪಿ ಅಧಿಕಾರಿಗಳು ಇದೀಗ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸುವ ಕೌನ್ಸಿಲ್ ಹಾಲ್ನಲ್ಲೂ ಗೋಲ್ಮಾಲ್ ನಡೆಸಿರೋದು ಮಾತ್ರ ವಿಪರ್ಯಾಸ. ಶಿವಶಂಕರ್, TV9, ಬೆಂಗಳೂರು.